ಹಲೋ ಫ್ರೆಂಡ್ಸ್, ಅಡಿಗ ಆ್ಯಂಡ್ ಅಡಿಗ ಕಿಚನ್ಗೆ ಸ್ವಾಗತ. ಇವತ್ತು ಮ್ಯಾಂಗೋ ಮೈಸೂರು ಪಾಕ್ ಮಾಡೋದು ಹೇಳಿಕೊಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪರಿಮಳ ಬರೋಲ್ಲರೆ ಹುರ್ಕೊಳ್ಳಿ. ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ತುಪ್ಪದಲ್ಲಿ ಹುರಿದಷ್ಟು ಪರಿಮಳ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್ದು. ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ, ಮತ್ತು ನಿಮಗೆ ಸಾಫ್ಟ್ ಮೈಸೂರು ಪಾಕು ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ಒಂದು 5 ನಿಮಿಷ ತುಪ್ಪದಲ್ಲಿ ಹುರ್ಕೊಂಡು ಕೆಳಗಡೆ ಇಳಿಸ್ಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 2 ಸ್ಪೂನ್ ನೀರು ಹಾಕ್ತಾ ಇದ್ದೀನಿ ಅಷ್ಟೇ ಸಕ್ಕರೆ ಕರಗಕ್ಕೆ. ಸಕ್ಕರೆ ಒಂದು ಸ್ವಲ್ಪ ದಪ್ಪ ಪಾಕ, ಒಂದೆಳೆ ಪಾಕ ಬರೋ ಅಷ್ಟೊತ್ತು ಮುಗಿಸ್ಕೋಬೇಕು. ಚೆನ್ನಾಗಿ ಬಾಯ್ಲ್ ಬಂದು ಒಂದೆಳೆ ಪಾಕ ಬರುತ್ತೆ ನೋಡಿ. ಈಗ ಅದಕ್ಕೆ ಮ್ಯಾಂಗೋ ಪ್ಯೂರಿ ಇಲ್ಲ ಮ್ಯಾಂಗೋನ ಸಣ್ಣ ಪೀಸಸ್ ಮಾಡೋರು ಹಾಕೋಬೋದು. ಅದನ್ನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಮುಗಿಸ್ಕೊಳ್ಳಿ. ಯಾಕಂದರೆ ಮ್ಯಾಂಗೋ ಹಾಕ್ತಿದ್ದಂಗೆ ಮತ್ತೆ ಪಾಕ ನೀರಾಗುತ್ತೆ ಅದರಲ್ಲಿರೋ ರಸ ಬಿಟ್ಟು. ಇನ್ನೊಂದು 5 ನಿಮಿಷ ಮುಗಿಸ್ಕೊಳ್ಳಿ, ಮತ್ತೆ ಅದೊಂದು ಎಳೆ ಪಾಕದಷ್ಟೇ ಬರುತ್ತೆ. ಆಮೇಲೆ ತುಪ್ಪದಲ್ಲಿ ಹುರಿದಿರೋ ಕಡಲೆ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತಳ ಬಿಡೋದ್ರವರೆಗೂ ಮುಗಿಸ್ಬೇಕು. ನೀವು ಎಷ್ಟು ಚೆನ್ನಾಗಿ ಮುಗಿಸ್ತೀರೋ ಅಷ್ಟು ಚೆನ್ನಾಗಿ ಮೈಸೂರು ಪಾಕು ಪದ್ರ ಪದ್ರವಾಗಿ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಕೈ ಬಿಡ್ದಂಗೆ ಮುಗಿಸ್ತಾ ಇರಬೇಕು. ಮತ್ತು ಈ ಸ್ಟೇಜಲ್ಲಿ ಉಳಿದಿರೋ ತುಪ್ಪನೂ ಹಾಕ್ಕೊಂಡು, ಇಲ್ಲಿ ನಾವು 1 ಕಪ್ ತುಪ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಹಿಟ್ಟಿಗೆ ಹುರಿಯೋಕ್ಕೆ ಹಾಕಿದ್ದೀನಿ. ಇನ್ನು ಉಳಿದಿದ್ದ ತುಪ್ಪನ ಈಗ ಲಾಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮುಗಿಸ್ಕೋತಾ ಇದ್ದೀನಿ. ತುಪ್ಪ ಸವರಿದ ತಟ್ಟೆಗೆ ಹಾಕಿ 1-2 ಗಂಟೆ ರೆಸ್ಟ್ ಮಾಡೋಕ್ಬಿಟ್ಟು ಆಮೇಲೆ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಬೋದು.